ಅನ್ಮಾರ್ಕ್ಡ್ ಗೊತ್ತಿಲ್ಲ, 50,000 ಅಪ್ಲಿಕೇಶನ್ಸ್ ಅಲ್ಲಿ ಒಟ್ಟು 40,000 ಸೇಲ್ ಮಾಡ್ತಿದ್ದಾರೆ. ಇದರಲ್ಲಿ ಪಿ ಕ್ಯೂ ಆರ್ ಮೂರು ಜನ ಸೇರ್ಕೊಂಡು 10, 5, 10 ಏನಂತೆ 10,000 ಎ ಮಾಡಿದ್ದಾನೆ, ಪಿ ಮಾಡಿದ್ದಾನೆ, 5,000 ಕ್ಯೂ ಮಾಡಿದ್ದಾನೆ, ಇನ್ 10,000 ಆರ್ ಮಾಡಿದ್ದಾನೆ. ಒಟ್ಟು 25,000 ಶೇರ್ಸ್ ಮೂರು ಜನ ಸೇರಿ ಮಾರಿದ್ದಾರೆ. ಇನ್ 15,000 ಶೇರ್ಸ್ ಮೂರು ಜನ ಮಾರಿಲ್ಲ, ಬಟ್ ಯಾರೋ ಮಾರಿದ್ದಾರೆ. ಯಾರು ಮಾರಿದ್ದಾರೆ? ಕಂಪನಿನೇ ಮಾರಿದೆ. ಆ ಕಂಪನಿನೇ ಮಾರಿರೋದನ್ನ ನಾವು ಅನ್ಮಾರ್ಕ್ಡ್ ಅಂತ ಹೇಳ್ತೀವಿ. ಸೊ ಈಗ ಅನ್ಮಾರ್ಕ್ಡ್ 15,000 ಶೇರ್ಸ್ ಅಪ್ಲಿಕೇಶನ್ಸ್ ನ ನಾವು 40%, 30%, 30% ಅಲ್ಲಿ ಅಂಚಣ 15,460,000, 6,000, 15,345,000, 4,000 ಇದು ಕೂಡ 4,500,000. ಹಾಗೆ ಇವೊಂದು 14,000, 10,500,000, 10,500,000. ಕರೆಕ್ಟಾ? ನೆಕ್ಸ್ಟ್ ಮಾರ್ಕ್ ಮಾರ್ಕ್ 10,500,000. ಅಲ್ಲಿಗೆ ಲಯಬಿಲಿಟಿ, ನೆಟ್ ಲಯಬಿಲಿಟಿ ಬಂದು 5,500, ಇವೊಂದು 500. ಕರೆಕ್ಟಾ? ಅಲ್ಲಿಗೆ ಇದನ್ನ ಏನಂತ ಕರೆಯೋಣ, ನೆಟ್ ಲಯಬಿಲಿಟಿ. ನೋಡಿ ಆನ್ಸರ್, 50,000 ಒಟ್ಟು ಮಾರಿರೋದು ಪಿ ಕ್ಯೂ ಆರ್ ಮತ್ತೆ ಕಂಪನಿ ಎಲ್ಲರೂ ಸೇರ್ಕೊಂಡು 40,000 ಮಾರ್ತಾರೆ. ಇನ್ 10,000 ಮಾರಬೇಕಾಗಿತ್ತು. ಆ 10,000 ಪಿ 4,000 ಮಾರ್ಬೇಕಿನ್ನ ಕ್ಯೂ 5,500 ಮಾರ್ಬೇಕು, ಆರು ಇನ್ನ 500 ಮಾರ್ಬೇಕು, ಒಟ್ಟು 10,000. ಕರೆಕ್ಟ್ ಆಗಿ ಇದನ್ನ ಮಾಡೋ ಕ್ವಶನ್. ಇದಕ್ಕೆ 5 ಮಾರ್ಕ್ಸ್ 2019 ಅಲ್ಲಿ 2.5 ನಿಮಿಷಕ್ಕೆ ಬರುತ್ತೆ. ಜಾಸ್ತಿ ಟೈಮೇ ತಗೊಳ್ಳೋಣ. ಅರ್ಥ ಆಯ್ತಾ ಎಲ್ಲರಿಗೂ?